ಚಿತ್ರಮಂದಿರಗಳಲ್ಲಿ 777 ಚಾರ್ಲಿಯ ಎಮೋಷನಲ್ ಜರ್ನಿಗೆ ಫ್ಯಾನ್ಸ್ ಮನಸೋತಿದ್ದಾರೆ. ಈ ಚಿತ್ರದಲ್ಲಿ ಚಾರ್ಲಿಯಷ್ಟೇ ಮುದ್ದಾಗಿ ನಟಿಸಿರುವ ಹುಬ್ಬಳ್ಳಿಯ ಶಾರ್ವರಿಯ ಅಭಿನಯಕ್ಕೂ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಲಲಿತ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವ ಶಾರ್ವರಿ ಪ್ರಧಾನಿ ನರೇಂದ್ರ ಮೋದಿಯವರಿಂದಲೂ ಮೆಚ್ಚುಗೆ ಪಡೆದ ಪ್ರತಿಭೆ. ನಮಸ್ಕಾರ, ನಾನು ಕೃಷ್ಣಿ ಶಿರೂರ್. 777 ಚಾರ್ಲಿ ಇಂದು ದೇಶ ವಿದೇಶಗಳಲ್ಲಿ ಸದ್ಮಾಡ್ತಾ ಇದೆ. ಅದರಲ್ಲಿ ಪುಟ್ಟ ಬಾಲಕಿ ಅದ್ರಿಕಾ ಪಾತ್ರ ಮಾಡಿದ್ದಾಳೆ. ಆ ಬಾಲಕಿ ಬೇರೆ ಯಾರಲ್ಲ, ನಮ್ಮ ಹುಬ್ಬಳ್ಳಿ ಹುಡುಗಿ ಶರ್ವರಿ. ಇವತ್ತು ಚಾರ್ಲಿ ಜೊತೆಯ ಅವಳ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಳು ರೆಡಿಯಾಗಿದ್ದಾಳೆ. ಹಾಯ್ ಶರ್ವರಿ. ಹಾಯ್, ನಮಸ್ತೆ. ಶರ್ವರಿ, ಚಾರ್ಲಿ ಜೊತೆ ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಟೋಟಲ್ ಎಲ್ಲ ಹೇಳಬೇಕಂದ್ರೆ ಫುಲ್ ಎಂಜಾಯ್ ಮಾಡಿದ್ದೀವಿ ನಾವು ಎಲ್ಲ. ಸೊ ಚಾರ್ಲಿ ಅಂದರೆ ಚಾರ್ಲಿಗೆ ರೆಸ್ಟ್ ಬೇಕಲ್ವಾ, ಸುಸ್ತಾಗುತ್ತೆ. ಚಾರ್ಲಿ ಶೂಟಿಂಗ್ ಮಾಡಬೇಕು, ಅವಳಿಗೆ ಸುಸ್ತಾಗುತ್ತೆ. ಎವ್ರಿ ಶಾರ್ಟಲ್ಲಿ ಅವಳು ಇರಬೇಕು, ಯಾಕಂದರೆ ಹೀರೋ ಅಲ್ಲ ಮೇನ್ ಹೀರೋ. ಸೊ ಎವ್ರಿ ಶಾರ್ಟಲ್ಲಿ ಇರಬೇಕು. ಪ್ರಮೋದ್ ಸರ್ ಅಂತ ಅವ್ರು ಟ್ರೈನರು, ಅವ್ರು ಪೇಷನ್ಸಾಗಿ ಭಾಳ ಪೇಷನ್ಸಾಗಿ ಟ್ರೈನ್ ಮಾಡೋರು. ಅವ್ರು ಭಾಳ ಕೈಂಡ್ ಇದ್ರು. ಸೊ ನನಗೆ ಅವಳ ಜೊತೆ ಸ್ವಲ್ಪ ಕೂಡಲಿಕ್ಕೆ, ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸ್ವಲ್ಪ ಅಲೋ ಮಾಡ್ತಿದ್ರು. ಸೊ ಅವಾಗ ನಾನು ಅವಳಿಗೆ ಆದಷ್ಟು ಡಿಸ್ಟರ್ಬ್ ಮಾಡಲಾರ್ದಕ್ಕೆ ಅವಳ ಜೊತೆ ಆಟಾಡ್ತಿದ್ದೆ. ಹಾಗೆ ಚಾರ್ಲಿ ಮಲ್ಕೊಂಡಾಗ ನಾನು ಏನು ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ ಇರೋರು ಶೂಟಿಂಗ್ ಬರ್ತಿದ್ರಲ್ಲ, ಅವರೆಲ್ಲರೂ ನನ್ನ ಫ್ರೆಂಡ್ಸು. ಸೊ ಅಜ್ಜಾಜಿ ನನ್ನ ಫ್ರೆಂಡು. ಅಲ್ಲಿ ಏನು ಮಾಡ್ತಿದ್ವಿ, ಫ್ರೆಂಡ್ ಎಲ್ಲ ನಾವು ಆಡ್ತಿದ್ವಿ. ಏನಂದರೆ ಬಿಸಿಲಿರ್ತಿತ್ತಲ್ವ, ಹಾಗೆ ಕಾಮನ್ ಆಗಿ ನಾವೇನು ಯೋಚನೆ ಮಾಡಲಾರ್ದು ಹಂಗೆ ಆಟಾಡ್ತಿದ್ವಿ. ಕುಂಟಪಿಲ್ಲಿ ಏನೇನು ಆಡ್ತಿದ್ವ. ಆಮೇಲೆ ನನ್ನ ಮುಖ ಸನ್ನೆಗೆಲ್ಲ ಟ್ಯಾನ್ ಆಗಿಬಿಡ್ತಿತ್ತು ಎಲ್ಲರದು. ಸೊ ಕ್ಯಾಮ್ರದಲ್ಲಿ ಸರಿ ಕಾಣಲ್ಲ ಅಲ್ಲ. ಸೊ ಸರ್ ಬೈತಿದ್ರು, ಇದು ಕಿರಣ್ ರಾಜ್ ಸರ್ ನಮ್ಮ ಡೈರೆಕ್ಟ್ರ್ ಬೈಯೋರು, ಏನು ಹಿಂಗೆಲ್ಲ ಟ್ಯಾನ್ ಆಗಿಬಿಟ್ಟಿದೆ, ಹೆಂಗೆ ಮಾಡೋದು ಶೂಟಿಂಗ್ ಸರಿ ಬರೋದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಆಮೇಲೆ ಏನು ಮಾಡಿದ್ವಿ ನಾವು, ಆಮೇಲೆ ಕ್ಯಾರವಾನಲ್ಲಿ ಎಲ್ಲರೂ ಕ್ಯಾರವಾನಲ್ಲೇ ಆಡೋಕ್ಕೆ ಶುರು ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಜ್ಜ ಅಜ್ಜಿ ಎಲ್ಲರೂ ಸೇರಿ ನಾವು ವರ್ಡ್ ಬಿಲ್ಡಿಂಗ್, ಆಮೇಲೆ ಹಾಗೆ ಅಂತ್ಯಾಕ್ಷರಿ, ದಮ್ ಶರತ್ ಎಲ್ಲ ಆಡ್ತಿದ್ವಿ ನಾವು, ಫುಲ್ ಎಂಜಾಯ್ ಮಾಡಿದ್ದೀವಿ. ನೀನು ಚಾರ್ಲಿ ಆಡಿಷನ್ಗೆ ಹೇಗೆ ಸೆಲೆಕ್ಟ್ ಆದೆ? ನನಗೆ 4 ವರ್ಷದಿಂದ ಇದು ಆಫರ್ ಬಂದಿತ್ತು ಮೂವಿ. ಆವಾಗ ನಾನು 6 ಇಯರ್ಸ್ ಇದ್ದೆ, ನಾನು 10 ಇಯರ್ಸ್. ಆವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ. ಆವಾಗ 200 ಮೆಂಬರ್ಸ್ ಬಂದಿದ್ದರು ಯಾದ್ರಿಕಾ ರೋಲ್ಗೆ ಸೆಲೆಕ್ಟ್ ಆಗಲಿಕ್ಕೆ. ಸೊ ಅವ್ರ ಮಧ್ಯೆ ನಾನು ಸೆಲೆಕ್ಟ್ ಆಗಿದ್ದು ನನಗೆ ತುಂಬ ಖುಷಿ ಆಗ್ತದೆ. ಪರಂಬರ್ ಸ್ಟುಡಿಯೋಸ್ಗೆ ನನಗೆ ಈ ಒಂದು ಆಫರ್ ಕೊಟ್ಟು ನಾನು ಸೆಲೆಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಚಾರ್ಲಿ ಜೊತೆ ನಿನ್ನ ಫನ್ನಿ ಟೈಮ್ ಹೇಗಿತ್ತು? ಒಂದೊಂದು ಕ್ಷಣನೂ ಅಲ್ಲಿ ಫನ್ನಿ ಟೈಮೇ, ಅಲ್ಲಿ ಒಂದೊಂದು ಸೆಕೆಂಡ್ ಒಂದೊಂದೆಲ್ಲನೂ ಫನ್ನಿ ಟೈಮೇ ಇರೋದಲ್ಲಿ. ಏನಂದರೆ ನಾನು ಸ್ಪೆಷಲಾಗಿ 2 ಫನ್ನಿ ಟೈಮ್ ಹೇಳ್ತೀನಿ, ನಾನು ನೋಡ್ತೀನಿ ಎಷ್ಟು ಬರುತ್ತೆ. ಏನಂದರೆ ನಾನು ಚಾರ್ಲಿ ಒಂದು ಸೀನಲ್ಲಿ ನನಗೆ ಲಿಕ್ ಮಾಡ್ತಾಳೆ, ಅವಾಗ ನನಗೆ ಪೆಡಿಗ್ರಿ ಅಫಿಷಿಯಲ್ ಏನೋ ಇರುತ್ತಲ್ಲ ಅದೆಲ್ಲ ಮುಖಕ್ಕೆ ಹಚ್ಚಿಬಿಟ್ಟಿದ್ರು. ಮುಖಕ್ಕೆ ಹಚ್ಚಿ ಆಮೇಲೆ ಚಾರ್ಲಿ ಲಿಕ್ ಮಾಡಿದ್ಲು, ಫುಲ್ ಲಿಕ್ ಮಾಡಿದ್ಲು. ಆಮೇಲೆ ಇಲ್ಲೆಲ್ಲ ಹಚ್ಚಿಬಿಟ್ಟಿದ್ರು. ಸೊ ಅವಾಗ ಇಲ್ಲಿ ಲಿಕ್ ಮಾಡಿ ನನಗೆ ಕಚ್ಚುಗುಳಿ ಆಗ್ತಿತ್ತು. ಸೊ ಸ್ವಲ್ಪ ನಗ್ತಿದ್ದೆ. ಅವಾಗ ಡೈರೆಕ್ಟರ್ ಸರ್ ಬೈಯೋರು, ನಗ್ಬೇಡ ಶರ್ವರಿ, ಇದು ಅಳೋ ಸೀನು ಅಂತ ಬೈತಿದ್ರು. ಸೊ ಅವಾಗೆಲ್ಲ ಸ್ವಲ್ಪ ನನಗೆ ಕಷ್ಟ ಆಯಿತು ಮಾಡಲಿಕ್ಕೆ, ನಗಕ್ಕೆ ಹೇಳಲಿಕ್ಕೆ ಎಲ್ಲ. ಆಮೇಲೆ ಇನ್ನೊಂದು ಫನ್ನಿ ಟೈಮ್ ಏನಂದರೆ ಕ್ಲೈಮ್ಯಾಕ್ಸಲ್ಲಿ ಚಾರ್ಲಿ ನನಗೆ ಹಗ್ ಮಾಡೋಕ್ಕೆ ಬರ್ತಾಳೆ. ಆವಾಗ ಚಾರ್ಲಿ ಬರಬೇಕಾದ್ರೆ ಅವಳು ಫುಲ್ ಫೋರ್ಸಲ್ಲಿ ಓಡ್ಕೊಂಬಂದ್ಬಿಟ್ಲು. ಆವಾಗ ನಾನು ಫುಲ್ ಹಿಂಗೆ ಬಿದ್ದುಬಿಟ್ಟಿದ್ದೆ ಅವರು ಅಲ್ಲಿ ಇದು ಮಾಡಬೇಕಾದ್ರೆ. ಆಮೇಲೆ ಕಿರಣ್ ರಾಜ್ ಸರ್ ನಮ್ಮ ಡೈರೆಕ್ಟರ್ ತಡಿ, ಒಂದ್ಸರಿ ಟ್ರೈ ಮಾಡೋಣ. ಅವರಿಗೆ ಪರ್ಫೆಕ್ಟ್ ಶಾಟ್ ಬೇಕು, ಒಂದು ಎಕ್ಸ್ಕ್ಯೂಸ್ ಆಗೋದಿಲ್ಲ. ಸೊ ಪರ್ಫೆಕ್ಟ್ ಶಾಟ್ ಬೇಕಲ್ವ ಅವರಿಗೆ. ಅದಕ್ಕೆ ಅವ್ರೇನು ಮಾಡಿದರು, ನಾನು ಸರಿ ಟ್ರೈ ಮಾಡ್ತೇನೆ, ಅಷ್ಟು ಫೋರ್ಸಾಗಿ ಬರ್ತಿದ್ದಾಳೆ ಅವಳು ಅಂತ ತೋರಿಸಿದ್ರು. ಆಮೇಲೆ ಫುಲ್ ಫೋರ್ಸಾಗಿ ಬಂದಳು, ಸರೇ ಡೈರೆಕ್ಟ್ರು ಸರೇ ಬಿದ್ದುಬಿಟ್ರು. ಸೊ ಆವಾಗ ಸರ್ ನನಗೆ ಹಿಂಗೆ ಹಿಂದೆ ಹಿಡಿದಿದ್ರು. ಸೊ ಅವಳು ಫೋರ್ಸಾಗಿ ಬಂದಲ್ವ, ಸೊ ಸ್ವಲ್ಪ ಅವ್ರ ಕೈಗೆ ನೋವು ಬಂದುಬಿಡ್ತು. ಆಮೇಲೆ ಏನು ಮಾಡಿದ್ರು, ಶಾರ್ಟ್ ಇಷ್ಟು ಓಡಿಸಿದ್ರು, ಆಮೇಲೆ ಡೈರೆಕ್ಟಾಗಿ ಹಕ್ ಮಾಡೋಕ್ಕೆ ತೋರಿಸಿದ್ರು. ಸೊ ಫನ್ನಿ ಟೈಮ್ಸ್ ಒಂದೊಂದು ಕ್ಷಣನೂ ಫನ್ನಿ ಟೈಮಲ್ಲಿ. ಚಾರ್ಲಿಗಾಗಿ ನಿನ್ನ ಸ್ಕೂಲ್ ಬ್ಯಾಗ್ ಕಥೆಯನ್ನು ಇತ್ತಲ್ಲ, ಅದನ್ನ ಹೇಳ್ತೀಯಾ? ಓಕೆ. ಅದೇನಂದರೆ ಭಾಳ ಬ್ಯಾಗ್ ಸ್ಪೇಷಿಯಸ್ ಇತ್ತು, ನಾನು ತೊಗೊಂಡಿದ್ದೆ. ಬುಕ್ಸ್ ಎಲ್ಲ ಹಿಡಿಯುತ್ತೆ, ಸಲ ಎಲ್ಲ ಹೆವಿ ಇರ್ತದೆ ಬುಕ್ಸ್ ಅಂತ ನಾನು ತೊಗೊಂಡಿದ್ದೆ.
ಸ್ಕೂಲ್ ಬ್ಯಾಗ್ ಸಮನ್ ತೊಗೊಂಡಿದ್ದು ಫುಲ್ ಸ್ಪೇಷಸ್ ಇತ್ತಲ್ವಾ, ಸೊ ಅದನ್ನು ನಾವು ಲಗೇಜಿಗೆ ಕ್ಲಾತ್ಸ್ ಇಡಲಿಕ್ಕೆ ಯೂಸ್ ಮಾಡೋಣ ಅಂತ ತೊಗೊಂಡ್ಬಂದಿದ್ದೆ. ಆವಾಗ ಅವರಿಗೆ ಬ್ಯಾಗ್ ಭಾಳ ಇಷ್ಟ ಆಗಿಬಿಟ್ಟಿದೆ, ಸೊ ಅದನ್ನು ತೊಗೊಂಡಿದ್ದಾರೆ. ಅದನ್ನೇನು ಮಾಡಿದ್ದಾರೆ ಅಂದರೆ ಕೆಳಗೆ ಬ್ಯಾಗ್ ಫುಲ್ ಕತ್ತರಿಸ್ಬಿಟ್ಟಿದ್ದಾರೆ, ಯಾಕಂದರೆ ಅಂದರೆ ಅವಳು ಹೈಟ್ ಇದ್ಲು ಭಾಳ, ಸೊ ಆವಾಗ ಸ್ಪೇಷಸ್ ಬೇಕಲ್ವ ಅವಳಿಗೆ ಕೂಡಲಿಕ್ಕೆ ಬ್ಯಾಗು, ಅದಕ್ಕೆ ಏನು ಮಾಡಿಬಿಟ್ಟಿದ್ರು ನನ್ನ ಬ್ಯಾಗ್ ಕೆಳಗೆ ಕಟ್ಟಿಸ್ಬಿಟ್ಟಿದ್ರು. ಇನ್ನೂ ಒಳಗೆ ಹಿಡಿದಿಲ್ಲ ಬ್ಯಾಗ್ ನಂದು, ಅಷ್ಟು ಸ್ಪೇಷಸ್ ಇದ್ದರು. ಕೆಳಗೆಲ್ಲ ಬ್ಯಾಗ್ ಕಟ್ ಮಾಡಿ ಕೆಳಗೆ ಚಾರ್ಲಿಗೆ ಒಬ್ಬರು ಹಿಂಗೆ ಹಿಡಿದು ಮೇಲೆ ಹೆಂಗೆ ಕಟ್ಟಿ ಆಮೇಲೆ ನಂಗೆ ಏನು ವೇಟ್ ಆಗ್ಲಾರ್ದಂಗೆ ಮಾಡಿದ್ರು. ಚಾರ್ಲಿ ಹಿಂದೆ ನಂದು ಸ್ಕೂಲ್ ಕಾಲರ್ ಏನಿರುತ್ತಲ್ಲ ಅದನ್ನ ಫುಲ್ ಹಸಿ ಮಾಡಿದ್ಲು, ನೆಕ್ಕಿ 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 ಫುಲ್ ಬಟ್ಟೆ ಎಲ್ಲ. ನನಗೆ ಶೂಟಿಂಗ್ ಸೆಟ್ಟಿಗೆ ಹೋದರೆ ಚಾರ್ಲಿ ಶೂಟಿಂಗ್ ಹೋದಾಗೆಲ್ಲ ನನ್ನ ಬಟ್ಟೆ ಎಲ್ಲ ಚಾರ್ಲಿ ವಾಸನೆ, ಫುಲ್ ಬಟ್ಟೆ ಎಲ್ಲ ಚಾರ್ಲಿ ವಾಸನೆ, ಅಮ್ಮನಿಗಂತೂ ಫುಲ್ ಇದಾಗ್ಬಿಡ್ತಿತ್ತು. ಮತ್ತೆ ರಕ್ಷಿತ್ ಸರ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು? ಏನಂದ್ರೆ ರಕ್ಷಿತ್ ಶೆಟ್ಟಿ ಸರ್ ನನಗೆ ಬಹಳ ಪ್ರೀತಿ ಮಾಡೋರು. ನಾನು ಫಸ್ಟ್ ಶೆಟ್ಟಿಗೆ ಹೋದಾಗ ನಮಸ್ತೆ ಸರ್ ಅಂತ ಹೇಳ್ತಿದ್ದೆ ಪ್ರತಿ ಸಲ. ಏನಾದ್ರೂ ಅವ್ರು ಕಂಡಿಲ್ಲ ಅಂತ ಅಂದ್ಕೊಂಡು ಅಮ್ಮನ ಜೊತೆನೋ ಮಾತಾಡ್ತಿದ್ದೆ, ಬೇರೆಯವ್ರ ಜೊತೆನೋ ಮಾತಾಡ್ತಿದ್ರೆ ಬರ್ತಿದ್ರು ಹಿಂಗೆ ತಟ್ತಿದ್ರು, ನಾ ಹಿಂಗೆ ನೋಡಿ ನಮಸ್ತೆ ಶರ್ವರಿಯಾ ಅಂತ ಹೇಳಿ ಹೋಗ್ತಿದ್ರು. ಎಷ್ಟು ಎಷ್ಟೇ ಲೇಟ್ ಆದರೂ, ಸೀನಿಗೆ ಲೇಟ್ ಆದರೂ ನಮಸ್ತೆ ಶರ್ವರಿ ಅಂದೇ ಹೋಗೋರು ಅವ್ರು ಸಿಕ್ಕರೆ. ಸೊ ನನಗೆ ಭಾಳ ಇಷ್ಟ ರಕ್ಷಿತ್ ಶೆಟ್ಟಿ ಸರ್. ಕಿರಿಕ್ ಪಾರ್ಟಿ ಯಾವಾಗ ರಿಲೀಸ್ ಆಯ್ತಲ್ಲ ಅವ್ರ ಫ್ಯಾನ್ ಆಗಿದ್ದೆ ನಾನು, ಅವ್ರ ಜೊತೆ ನಾನು ಹಿಂಗೆ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತದೆ. ಸೆಟ್ನಲ್ಲಿ ಬೈಸ್ಕೊಂಡಿದ್ದೀಯಾ? ಬೈ ಅಂದರೆ ನಾನಾಗೆ ಬೈಸ್ಕೊಂಡಿಲ್ಲ, ಲೈಕ್ ಚಾರ್ಲಿ ಲಿಕ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಕಚ್ಚುಗುಳಿ ಆಯ್ತು ಅಂದಲ್ವ ನಗಬೇಕಾದ್ರೆ, ಅವಾಗಷ್ಟು ಸ್ವಲ್ಪ ನಕ್ಕಿದ್ದೀನಲ್ಲ ಅವಾಗ ಬೈದಿದ್ದಾರೆ. ಮತ್ತು ರಕ್ಷಿತ್ ಶೆಟ್ಟಿ ಸರ್ ಏನು ಮಾಡೋರು ಗೊತ್ತಾ, ಸಂಗೀತ ಅಕ್ಕ ಹೀರೋಯಿನ್ಗೂ ಹಾಗೆ ಮಾಡೋರಂತೆ, ಅಲ್ಲಿ ನೋಡು ಶರ್ವರಿ ಹಂಗೆ ಹಿಂಗೆ ತೋರಿಸೋರಂತೆ ನಾವು ಅಲ್ಲಿ ನೋಡ್ತಿದ್ವಿ. ಅದಕ್ಕೆ ರಕ್ಷಿತ್ ಅಂದರೆ ಅವ್ರು ಹೇಳಿರ್ತಾರಲ್ಲ ಅಲ್ಲಿ ಏನಿದೆ ನೋಡೋಣ ಅಂತ, ಹಂಗಂದರೆ ಡೈವರ್ಟ್ ಮಾಡಿಬಿಡೋರು ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ಬೈಯೋರು, ಅಲ್ಲಿ ಅದಕ್ಕೆ ನೋಡ್ತಾ ಇದ್ದೆ ಶರ್ವರಿ ಕಾನ್ಸಂಟ್ರೇಟ್ ಹಿಯರ್ ಅಂತ ನಮಗೆ ಬೈತಿದ್ರು. ಸೊ ಸಂಗೀತ ಅಕ್ಕಗೂ ಹಾಗೆ ಮಾಡಿದ್ದಾರೆ ಅಂತ ನಾನು ಇದ್ರ ಸಂಬಂಧ ಬಯಸ್ಕೊಂಡಿದ್ದೀನಿ. ನಿಂಗೆ ಅಳೋದೇ ಕಷ್ಟ ಅಂತ ಹೇಳಿದ್ದೆ, ಈ ಚಾರ್ಲಿಯಲ್ಲಿ ನಿನ್ನ ಅಳಿಸೋಕೆ ಏನೇನು ಮಾಡಿದ್ರು? ಏನಂದರೆ ನನಗೆ ಅಳೋದು ಕಷ್ಟ ಅಂತ ಆಂಟಿ ಹೇಳಿದರು. ಸೊ ಆವಾಗ ಏನಂದರೆ ನಾನು ಅಳಬೇಕು ಸೀನಲ್ಲಿ, ನಂಗೆ ಅಳುನೇ ಬರ್ತಿಲ್ಲ. ಗ್ಲಿಸರಿನ್ ಹಾಕೋಂದ್ರೆ ನಂಗೆ ಬೇಡ ಅಂತೀನಿ, ಗ್ಲಿಸರಿನ್ನೇ ಆ ಕಣ್ಣೀರ್ ಟಿಯರ್ಸ್ ಥರ ಹಿಂಗೆ ಮಾಡಿ ಹಾಕಿದ್ರು, ಅದು ನ್ಯಾಚುರಲ್ಲಾಗಿ ಬರ್ತಿಲ್ಲ ನನ್ನ ಆ್ಯಕ್ಟಿಂಗು ಅದು ಇದು. ಸೊ ಅದಕ್ಕೆ ಆವಾಗ ಏನು ಮಾಡಿದರು, ನಮ್ಮ ಕಿರಣ್ ರಾಜ್ ಸರ್ಗೆ ಎಲ್ಲ ಪರ್ಫೆಕ್ಟ್ ಬೇಕು ಅಂದೆ ನಾನು. ಸೊ ಆವಾಗ ಏನು ಮಾಡೋರು, ನ್ಯಾಚುರಲಾಗೇ ಮಾಡಿಸ್ತಿದ್ರು ಎಲ್ಲ ಆ್ಯಕ್ಟಿಂಗ್, ನ್ಯಾಚುರಲೇ ಮಾಡಿಸ್ತಿದ್ರು. ಆವಾಗ ಅವರು ಅಂದ್ರು ಚಾರ್ಲಿ ನೀನು ಬಿಟ್ಟು ಹೋಗ್ತಿದ್ದಾಳೆ, ಮತ್ತು ಶೂಟಿಂಗ್ ಮುಗೀತು 777 ಚಾರ್ಲಿದು, ನಿಂಗೆ ಮತ್ತೆ ಚಾರ್ಲಿ ಸಿಗೋದೇ ಇಲ್ಲ ಅಂತಂದರು. ಅವಾಗ ರಿಯಲ್ ಎಲ್ಲ ಅಳು ಬಂತು, ಅವಾಗ ನ್ಯಾಚುರಲ್ ಆಗಿ ಬಂದಿತ್ತು, ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು ಟೀಮವರೆಲ್ಲ. ಚಾರ್ಲಿ, ರಕ್ಷಿತ್ ಸರ್ ಮತ್ತು ನೀನು ಮೂವರು ಒಂದು ಸೀನಲ್ಲಿ ಇರ್ತೀರ, ಆ ಸೀನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀಯಾ? ಏನಂದರೆ ಚಾರ್ಲಿ ಸರಿ ಮಾಡಿದರೆ ನಾವಿಬ್ಬರು ಸರಿ ಮಾಡ್ತಿರಲಿಲ್ಲ, ನಾವಿಬ್ಬರು ಸರಿ ಮಾಡಿದ್ರೆ ಚಾರ್ಲಿ ಸರಿ ಮಾಡ್ತಿರಲಿಲ್ಲ. ಸೊ ಮೂರು ಜನ ಸರಿಯಾಗಿ ಮಾಡಬೇಕು, ಅದು ಒಂದು ಕಷ್ಟ ಇತ್ತು. ಒಂದು ಸಿಗ್ನಲ್ ಅಲ್ಲ, ಎಲ್ಲ ಸೀನಲ್ಲೂ ಈ ಥರನೇ ಆಗ್ತಿತ್ತು. ಸೊ ನಾವು ಆದಷ್ಟು ಕಾನ್ಷಿಯಸ್ ಆಗಿರಬೇಕಾಗ್ತಿತ್ತು. ಚಾರ್ಲಿ ಹಿಂಗೆ ಮಾಡ್ತಾಳೆ ಅವ್ಳು ಗೊತ್ತಿಲ್ಲಲ್ಲ, ಅವ್ರು ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ. ಸೊ ನಾವು ಕಾನ್ಷಿಯಸ್ ಆಗಿ ಇರಬೇಕಾಗ್ತಿತ್ತು ಇಬ್ಬರು. ಸೊ ಇದು ಒಂದು ಸ್ವಲ್ಪ ಇದಾಗ್ತಿತ್ತು. 777 ಚಾರ್ಲಿ ಬಿಡುಗಡೆ ಆದಮೇಲೆ ಅದರಲ್ಲಿ ನಿನ್ನ ನಟನೆ ಹೇಗನ್ನಿಸ್ತು ನಿನಗೆ? ನನಗೆ ತುಂಬ ಖುಷಿಯಾಯಿತು. ಹಾಗೆ ನನಗೆ ಸ್ಪೆಷಲಾಗಿ ನನಗೆ ಎಲ್ಲದರಲ್ಲಿ ಇಷ್ಟ ಆಗಿದ್ದು ಅಂದರೆ ಚಾರ್ಲಿ ಮತ್ತು ರಕ್ಷಿತ್ ಶೆಟ್ಟಿ ಸರು. ನಾನು ಎಲ್ಲರಿಗಿಂತ ಫಸ್ಟ್ ಹೇಳಬೇಕಂದ್ರೆ ಚಾರ್ಲಿ. ಸೊ ಚಾರ್ಲಿ ಭಾಳ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ನನಗೆ 777 ಚಾರ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ಅಮೇರಿಕಾ ಎಲ್ಲದರಲ್ಲಿ ರಿಲೀಸ್ ಆಗ್ತಿದೆ, ಚೈನಾದಲ್ಲಿ ನಂಗೆ ನಂಬಕ್ಕೆ ಆಗ್ತಿಲ್ಲ, ನಾನು ಆಫ್ರಿಕಾದಲ್ಲೆಲ್ಲ ರಿಲೀಸ್ ಆಗ್ತಿದೆ ಅಂತ. ನೀನೀಗ ಹೊರಗಡೆ ಹೋದಾಗ ಜನರ ಪ್ರತಿಕ್ರಿಯೆ ಹೇಗಿದೆ? ಏನಂದರೆ ನಾನು ಒಂದ್ಸಲ ಮಾಲಲ್ಲಿ ಹೋಗಿದ್ದೆ, ನಮ್ಮ ಆಫೀಸ್ ಮಾಲಲ್ಲಿ ಹೋದಾಗ ನನ್ನ ಎಲಿವೇಟ್ರಲ್ಲಿ ಇಳಿತಾ ಇದ್ದೀನಿ, ಇದು ಚಾರ್ಲಿ ಮೂವಿ ರಿಲೀಸ್ ಅಲ್ವಾ ರಿಲೀಸ್ ಅಲ್ವಾ ಅಂತ ಹಿಂಗೆಲ್ಲ ಹೇಳ್ತಿದ್ರು, ನಂಗೆ ತುಂಬ ಖುಷಿಯಾಯಿತು. ಎಲ್ಲರೂ ನನಗೆ ಆದಷ್ಟು ಗುರುತು ಹಿಡಿತಾರೆ, ನಾನು ವಿಚಿತ್ರ ಆಗ್ಬೋದು, ನಾನು ಅವಾಗ ಸಣ್ಣವಳಿದ್ದಲ್ಲ ಈಗ ಹೆಂಗೆ ಗುರುತು ಹಿಡಿತಾರೆ ಅಂತ. ಆಮೇಲೆ ಗುರುತು ಹಿಡಿತಿದ್ದಾರೆ, ಆಮೇಲೆ ಸೆಲ್ಫಿನೂ ತೊಗೊಳ್ತಾರೆ ಭಾಳಷ್ಟು ಜನ, ಆಟೋಗ್ರಾಫ್ ಕೇಳ್ತಾರೆ, ಬಟ್ ನನಗೆ ಆಟೋಗ್ರಾಫ್ ಕೊಡೋಕ್ಕಷ್ಟು ರೂಢಿ ಇಲ್ಲ. ನಾನು ಸಣ್ಣವಳಿದ್ದಾಗ ಆಟೋಗ್ರಾಫ್ ಕೇಳಿದರೆ ಹೆಂಗೆ ಕೊಡ್ತಿದ್ದೆ ಗೊತ್ತಾ, ಹಾರ್ಟ್ ಇಳಿಸ್ತಿದ್ದೆ, ಫ್ಲವರ್ ಸ್ಟಾರ್ ಇಳಿಸಿ, ಸ್ಮೈಲಿ ಇಳಿಸಿ, ಬಲೂನ್ಸ್ ಇಳಿಸಿ, ಒಂದು ಟೆಡ್ಡಿ ಬೇರ್ ಇಳಿಸಿ, ಶರ್ವರಿ ಅಂತ ಬರೆದು ಕೊಡ್ತಿದ್ದೆ. ಈಗ ಹಂಗೆ ಟ್ರೈ ಮಾಡ್ತೀನಿ.
ವೀಕ್ಷಕರಿಗೆ ನೀನು ಏನು ಹೇಳೋಕೆ ಇಷ್ಟಪಡ್ತೀಯಾ? ಈ ಮೂವಿ ನೀವು ನೋಡಲೇಬೇಕು. ಇದು ಹ್ಯೂಮನ್ ಮತ್ತು ಆ್ಯನಿಮಲ್ ಬಾಂಡಿಂಗ್ ಮೂವಿ. ಸೊ ಇದು ನೀವು ಥಿಯೇಟರಿಗೆ ಹೋಗಿ ನೋಡಬೇಕು. ಧರ್ಮ ಅಂಕಲ್, ಚಾರ್ಲಿ ಮತ್ತು ಆದ್ರಿಕಾ ಆಂಟಿ ನಿಮ್ಮನ್ನ ಥಿಯೇಟರಲ್ಲಿ ಕಾಯ್ತಾ ಇರ್ತಾರೆ. ನೀವು ಥಿಯೇಟರಿಗೆ ಹೋಗಿ ನೋಡಿ. ಹಾಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮರಿಬೇಡಿ.